कालवासी टैंक फिल लगे दे येरो सुशांत अंत ले मास्टर प्लानर या वर्क मैनेजर जो नम इंटिंग नमस्ते नमस्ते ಮಲನೀರು ಒಂದು 10 ಲಕ್ಷ ಲೀಟರ್ ಅಷ್ಟು ಕೆಪಾಸಿಟಿ ಇದರಲ್ಲಿ ಸಂಗ್ರಹ ಮಾಡಲಿಕ್ಕಾಗ್ತದೆ ಈ ಟ್ಯಾಂಕ್ ಅಲ್ಲಿ ಮಲನೀರನ್ನು ಡೈರೆಕ್ಟ್ ಸ್ಲ್ಯಾಬ್ ಮೇಲಿಂದ ರೂಫ್ ಇಂದ ಅಲ್ಲಿ ಕಲೆಕ್ಟ್ ಮಾಡಲಿಕ್ಕಾಗ್ತದೆ ಸರಿ ಸರಿ ಮತ್ತೆ ನೀರು ಹೋಗೋದು ಫಿಲ್ಟರ್ ಮಾಡಿ ಅಲ್ಲಿಂದ ಫಿಲ್ಟರ್ ಮಾಡಿ ಇದಕ್ಕೆ ಹಾಕುವುದು ಟೆರೆಸಿನ ನೀರು ಎಲ್ಲ ಕಂಪ್ಲೀಟ್ ಫಿಲ್ಟರ್ ಮಾಡಿ ಇದಕ್ಕೆ ಹೋಗಿ ಬೀಳ್ತದೆ ಹೌದು ಮತ್ತೆ ರೇನಮಾಟ್ ಸೀಟ್ ಮತ್ತೆ ಪೈಪ್ ಹೋಗಲಿಕ್ಕೆ ವಾಪಸ್ ಮತ್ತೊಂದು ಪೈಪ್ ಎರಡು ಪೈಪ್ ಒಂದು ನೀರು ಹೋಗಲಿಕ್ಕೆ ಒಂದು ನೀರು ಬರಲಿಕ್ಕೆ ಪಂಪಿಂದ ತೆಗೆದು ಸರಿ ಸರಿ ಸಪ್ಲೈ ಮಾಡಲಿಕ್ಕೆ ಆಚೆ ಸರಿ ಸುಮಾರು ಒಂದು 2.5 ಲಕ್ಷ ರೂಪಾಯಿ ಖರ್ಚು ಆಗಿರಬಹುದು ಹೌದು ಇದಕ್ಕೆ ಜೆಸಿಬಿ ಕೆಲಸಕ್ಕೆ 1 ಲಕ್ಷ ಖರ್ಚು ಆಗಿದೆ ಒಂದು 1.5 ಲಕ್ಷ ಖರ್ಚು ಆಗಿದೆ ಪ್ಲಾಸ್ಟಿಕ್ ಸರ್ ಪ್ಲಾಸ್ಟಿಕ್ ಟಾರ್ಪಲ್ ಇದು 500 ಮೈಕ್ರಾನ್ ದಪ್ಪದ ಪ್ಲಾಸ್ಟಿಕ್ ಶೀಟ್ ಮತ್ತೆ ಸುತ್ತ ಅದಕ್ಕೆ ಅದಕ್ಕೆ ಸುತ್ತಲೂ ಬೇಲಿ ಹಾಕಿದ್ದೇವೆ ಹೌದು ನಾಯಿ ಬೆಕ್ಕು ಮತ್ತೆ ಕಾಡು ಪ್ರಾಣಿಗಳು ಮತ್ತೆ ಹಾವು ಮುಂಗುಸಿ ಇಂತದ್ದು ಯಾವುದು ಹೋಗದ ರೀತಿಯಲ್ಲಿ ಅದನ್ನು ಬಂದ್ ಮಾಡಿದ್ದೇವೆ ಹೌದು ಇದು ನೀರು ತುಂಬಿದರೆ ಸಾಧಾರಣ 1 ಎಕರೆ ಅಡಿಕೆ ತೋಟಕ್ಕೆ ಸಾಕಾದೀತು ವರ್ಷದಲ್ಲಿ ಮೇಲೆ ಹೋಗುವ ಇದೆ ಇದರಲ್ಲಿ ಇದು 18 ಫೀಟ್ ಹೊಂಡ ಇದೆ ಮತ್ತು 60 ಫೀಟ್ ಉದ್ದ 30 ಫೀಟ್ ಅಗಲ ಮತ್ತೆ ಮೇಲೆ ಬಂದಾಗ ನೀರು ಜಾಸ್ತಿ ನಿಲ್ತದೆ ಮಳೆ ನೀರು ಜಾಸ್ತಿ ಆದರೆ ಇದರಲ್ಲಿ ಹೋಗಲಿಕ್ಕೆ ಒಂದು ಸಣ್ಣ ಗಂಡಿಯಾಗೆ ಮಾಡ್ಲಿಕ್ಕೆ ಇದೆ ಓವರ್ಫ್ಲೋ ನೀರನ್ನು ಹೊರಬಿಡ್ಲಿಕ್ಕೆ ಮತ್ತೆ ಇದಕ್ಕೆ ಕಾಂಕ್ರೀಟ್ ಕಂಬ ಹಾಕಿ ಸುತ್ತಲೂ ಬೇಲಿ ಹಾಕಿದ್ದೇವೆ ಸಾಯಿ ಕೃಪಾ ಟ್ರೇಡರ್ಸ್ ಬಾಯರ್ನಲ್ಲಿ ಶೀಟು ಸಿಗ್ತದೆ ಮಾರಾಟಕ್ಕೆ ದಪ್ಪ ಇದು ಸಾಮಾನ್ಯ ನಾಯಿ ಬೆಕ್ಕು ಇಂಥದಕ್ಕೆ ಕೂಡ ಹರಿಲಿಕ್ಕೆ ಸಾಧ್ಯ ಇಲ್ಲ ರೆನೋಮ್ಯಾಟ್ ಕಂಪನಿ ಇಂಟರ್ನ್ಯಾಷನಲ್ ಕಂಪನಿ ಅದು ಒಳ್ಳೆ ಕಂಪನಿ ಬಹಳ ಸುಪೀರಿಯರ್ ಕಂಪನಿ 10 ವರ್ಷ ಗ್ಯಾರಂಟಿ ಇದೆ ಇದು ತುಂಬಲಿಕ್ಕೆ ಎಷ್ಟು ದಿವಸ ಮಳೆ ಬೇಕಾಯ್ತು ಸಾಧಾರಣ 1 ತಿಂಗಳಿಂದ ಇದೀಗ ತುಂಬುತ್ತಾ ಉಂಟು ಈಗ ಇನ್ನೊಂದು 4 ಮಳೆ ಸಿಕ್ಕಿದ್ರೆ ಫುಲ್ ಆಗ್ತದೆ ಮಳೆ ನೀರು ಮತ್ತೆ ಈ ಮಳೆ ನೀರು ಮತ್ತು ಟೆರೆಸಿನ ನೀರನ್ನು ಈ ಮನೆಯ ಮನೆ 3000 ಸ್ಕ್ವೇರ್ ಫೀಟ್ ನ ಮನೆ ಇದರ ಟೆರೆಸಿನ ನೀರು ಕಂಪ್ಲೀಟ್ ಇದಕ್ಕೆ ಬಂದು ಲೋಡ್ ಆಗ್ತದೆ ಸಾಮಾನ್ಯ 1 ತಿಂಗಳಿಂದ ಇದರ ಕೆಲಸ ನಡೀತಾ ಇದೆ ಈ ನೀರನ್ನು ಯಾವುದಕ್ಕೆ ಯೂಸ್ ಮಾಡೋದು ಸರ್ ಈ ನೀರನ್ನು ನಾವು ಕೃಷಿಗೆ ಉಪಯೋಗ ಮಾಡ್ತೇವೆ ಇದಕ್ಕೆ ಮೋಟರ್ ಇಟ್ಟು ಈ ನೀರನ್ನು ತೆಂಗಿನ ಗಿಡ ಬಾಳೆ ಗಿಡ ಮತ್ತೆ ಹೂವಿನ ಸಸಿ ಎಲ್ಲ ಕೃಷಿ ಉಪಯೋಗ ಇದನ್ನು ನಮಗೆ ಇಲ್ಲಿ 2 ಎಕರೆ ಸ್ಥಳ ಇದೆ ಈ 2 ಎಕರೆ ಸ್ಥಳದಲ್ಲಿ ಕೃಷಿ ಮಾಡುವ ಯೋಜನೆ ಇದೆ ಇದರಲ್ಲಿ ಪಂಚಾಯತಿನಿಂದ ಹಾಗೆ ಕೃಷಿ ಭವನ ಪೈಯಳಿಕೆ ಇವರು ಬಂದು ಇದನ್ನು ನೋಡಿ ಪಾಸ್ ಮಾಡಿದ್ದಾರೆ ಹಾಗೆ ಪಂಚಾಯತಿನಿಂದ ಇದಕ್ಕೆ ಸಬ್ಸಿಡಿ ಏನೋ ಸಿಗ್ತದೆ ಅಂತ ಹೇಳಿದ್ದಾರೆ ಹಾಗೆ ಹೋರಾಟದಲ್ಲಿ ಇದ್ದೇವೆ ಎಷ್ಟು ಸಿಗ್ತದೆ ಅಂತ ನೋಡಬೇಕು ಮತ್ತೆ ಪೈಪ್ ಅನ್ನು ಅಂಡರ್ ಗ್ರೌಂಡ್ ಹಾಕಿ ಅಡಿಯಲ್ಲಿ ಮುಚ್ಚುತ್ತಾ ಇದ್ದಾರೆ ಮನೆಯ ಡ್ರೈನೇಜ್ ಪೈಪ್ ಮತ್ತೆ ಕರೆಂಟ್ ವೈರಿಂಗ್ ಕೆಲಸ ಎಲ್ಲ ದಿನೇಶ್ ಅಣ್ಣ ಮಾಡ್ತಾ ಇದ್ದಾರೆ ಅದರ ಅಂಗವಾಗಿ ಈ ಕೆಲಸವೂ ನಡೀತಾ ಇದೆ ಇನ್ನು ಜೆಸಿ ಬೆಲೆ ಮಾಡುವ ಈಗ ಈ ನೀರನ್ನು ಕೃಷಿ ಪರ್ಪಸ್ ಗೆ ಯೂಸ್ ಮಾಡ್ತೀರಾ ಇಲ್ಲಿ ಏನು ಕೃಷಿ ಮಾಡ್ತೀರಾ ಇಲ್ಲಿ ನಾವು ಬಾಳೆ ಕೃಷಿ ಮೇನ್ ಮತ್ತೆ ತೆಂಗಿನ ಗಿಡ ಮತ್ತೆ ಸಪೋಟ ಮತ್ತೆ ಚಿಕ್ಕ ಇದು ಪೇರಳೆ ಗಿಡ ಹಾಗೆ ಸಾಗುವಾನಿ ಗಿಡ ಇದಕ್ಕೆಲ್ಲ ನಾವು ಡ್ರಿಪ್ ಮುಖಾಂತರ ನೀರನ್ನು ಹಾಯಿಸುವ ಒಂದು ಯೋಜನೆ ಮಾಡಿಕೊಂಡಿದ್ದೇವೆ ಈ ಕೆರೆಯಿಂದ ನೀರನ್ನು ಹೇಗೆ ಸಾಗಿಸುವುದು ಈ ಕೆರೆಗೆ
ಒಂದೂವರೆ ಎಚ್ ಪಿ ಯ ಮೋಟ್ರ್ ಇಟ್ಟು ಒಂದೂವರೆ ಇಂಚು ಪೈಪಲ್ಲಿ ಫಿಲ್ಟರ್ ಇಟ್ಟು ಫಿಲ್ಟರಿನ ಮುಖಾಂತರ ಇದಕ್ಕೆ ಡ್ರಿಪ್ಪು ಕನೆಕ್ಷನ್ ಕೊಟ್ಟು ಪ್ರತಿ ಬಾಳೆ ಗಿಡಕ್ಕೆ ಹಾಗೆ ತೆಂಗಿನ ಗಿಡಕ್ಕೆ ಮತ್ತು ತರಕಾರಿಗಳಿಗೆ ಹಾಕುವ ಒಂದು ವ್ಯವಸ್ಥೆಯನ್ನು ಮಾಡುವ ಯೋಜನೆ ಇದೆ. ಇದು ಪಂಪ್ ಇಟ್ಟೇ ಆಗಬೇಕು, ಬೇರೆ ಅಂದರೆ ಇದಕ್ಕೆ ನಾವು ಇಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇದನ್ನು ಗೇಟ್ ವಾಲ್ ಇಟ್ಟು ಕೊಂಡೋದ್ರೆ ಪೈಪ್ ಪ್ಲಾಸ್ಟಿಕ್ ಹೊಟ್ಟೆ ಆದರೆ ಮತ್ತೆ ಅದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ತೂಬಿನ ಪ್ರಶ್ನೆ ಇಲ್ಲ, ಇಡುವ ಪ್ರಶ್ನೆ ಇಲ್ಲ. ಈಗ ಮೋಟ್ರ್ ಇಟ್ಟು ಮೇಲಿಂದಲೇ ನಾವು ಸಕ್ ಮಾಡಿ ಅದನ್ನು ತೆಗಿಬೇಕಾಗ್ತದೆ. ಇದರಲ್ಲಿ ಈಗ ಒಮ್ಮೆ ತುಂಬಿದ್ರೆ ನೀರು ಅದರಲ್ಲಿ ಮತ್ತೆ ಇದುಂಟ ಬೇಸಿಗೆಯಲ್ಲಿ? ಬೇಸಿಗೆಯಲ್ಲಿ ಸ್ವಲ್ಪ ಇವಾಪರೇಷನ್ ಇರಬಹುದು, ಆದರೆ ಅದು ಎಲ್ಲ ನೆಗ್ಲಿಜಿಬಲ್. ತುಂಬ ಅಂದರೆ ಅಕ್ಟೋಬರ್ ತನಕ ಮಳೆ ಇರ್ತದೆ, ಜೂನ್ನಿಂದ ಅಕ್ಟೋಬರ್ ತನಕ ಮಳೆ ನೀರೇ ಇದಕ್ಕೆ ತುಂಬಲಿಕ್ಕೆ ಸಾಕಾಗ್ತದೆ. ಟ್ಯಾರಸಿನ ನೀರು ಬೇಕಾಗಿಲ್ಲ, ಆದರೂ ನಾವು ಪ್ರಿಕಾಷನ್ ಆಗಿ ಟ್ಯಾರಸಿನ ನೀರನ್ನು ಹಾಕಿದ್ದೇವೆ. ಮಳೆ ನೀರು ಕೊಯ್ಲು ಕೂಡ ಆಗ್ತದೆ? ಹೌದು, ಮಳೆ ನೀರು ಕೊಯ್ಲು ಕೂಡ ಆಗ್ತದೆ. ಅಂದರೆ ನಮಗೆ ಇಲ್ಲಿ ಈ ಸ್ಥಳದಲ್ಲಿ ಸುಮಾರು 6-8 ಬೋರ್ವೆಲ್ ಮಾಡಿ ನೀರು ಸಿಕ್ಕಲಿಲ್ಲ, ಆದ್ದರಿಂದ ಈ ಒಂದು ಯೋಜನೆ ಇದು ಒಂದು 2-3 ಬೋರ್ವೆಲ್ನ ಖರ್ಚಿನಲ್ಲಿ ಇದಾಗಿದೆ ನಮಗೆ. ಆದ್ದರಿಂದ ಇದು ಬಹಳ ಲಾಭದಾಯಕ ಒಂದು ವ್ಯವಸ್ಥೆ ಅಂತ ನನಗೆ ಕಾಣ್ತದೆ. ಅಂದರೆ ಈಗ ಇಡೀ ಕರ್ನಾಟಕದಾದ್ಯಂತ ಅಲ್ಲ, ಇಡೀ ಆಲ್ ಇಂಡಿಯಾ ಲೆವೆಲಲ್ಲಿ ಕೂಡ ಇಂಥ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅಂದರೆ ಗ್ರೌಂಡ್ ವಾಟರ್ ಲೆವೆಲು ದಿವಸದಿಂದ ದಿವಸಕ್ಕೆ ಕಡಿಮೆ ಆಗ್ತಾ ಇದೆ. ಆ ನೆಲೆಯಲ್ಲಿ ಬೋರ್ವೆಲ್ ಮಾಡುವುದು ಅಷ್ಟು ಉಚಿತವಲ್ಲ, ಆದ್ದರಿಂದ ಈ ಕೆರೆಗೆ ಭವಿಷ್ಯವಿದೆ. ಈ ಒಂದು ವ್ಯವಸ್ಥೆ ಇನ್ನು ಮುಂದಿನ ಜೀವನಕ್ಕೆ ಇಲ್ಲಿ ಮಾದರಿಯಾಗಬಹುದು. ಇದು ಇನ್ನೂ ಹೆಚ್ಚು ಜನ ಅಳವಡಿಸಿಕೊಳ್ಳುವ ಒಂದು ಸಾಧ್ಯತೆ ಇದೆ. ಇದರಲ್ಲಿ ನೀರಿನ ಉಳಿತಾಯ, ಹಾಗೆ ಭೂಗರ್ಭದ ಯಾವುದೇ ಕೊಳಕು ನೀರಿನ ಉಪಯೋಗವಿಲ್ಲ. ಅಂದರೆ ಆಕಾಶದಿಂದ ಬೀಳುವ ಶುದ್ಧವಾದ ನೀರನ್ನು, ಸ್ವಚ್ಛ ನೀರನ್ನು ನಾವು ಇದರಲ್ಲಿ ಸಂಗ್ರಹ ಮಾಡ್ತೇವೆ. ಇದರ ಮೇಲೆ ಇದರಲ್ಲಿ ನಾವು ಫಿಲ್ಟರ್ ಮಾಡಿ ಚೆನ್ನಾಗಿ ಇದನ್ನು ವ್ಯವಸ್ಥೆ ಮಾಡಿದರೆ ಕುಡಿಯಲಿಕ್ಕೆ ಕೂಡ ಉಪಯೋಗಿಸಬೇಕು. ಬಟ್ಟೆ ಒಗೆಯಲಿಕ್ಕೆ ಹಾಗೆ ಟಾಯ್ಲೆಟ್ ಉಪಯೋಗಕ್ಕೆ ಎಲ್ಲ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಪ್ರಾಜೆಕ್ಟ್ ನೀವು ಯಾರ ಮೂಲಕ ಕಾರ್ಯಗತಗೊಳಿಸಿದ್ದೀರಿ? ಇದನ್ನು ನಾವು ಸಾಯಿ ಗ್ರೂಪ್ ಆಫ್ ಟ್ರೇಡರ್ಸ್ ಬಾಯಾರು ಇದರ ಮುಖಾಂತರ ನಾವು ಮಾಡಿದ್ದೇವೆ. ನಮಗೆ ಬೆಂಗಳೂರಿಂದ ಪ್ರಶಾಂತ್ ಮೊಳೆಯಾರು ಅಂತ ಹೇಳಿದ್ದಾರೆ, ಮೊಳೆಯಾರ ಕಂಪನಿ, ಅವರ ಮುಖಾಂತರ ಇದೊಂದು ಯೋಜನೆಗೆ ನಾವು ಕಾರ್ಯಗತಗೊಂಡಿದ್ದೇವೆ. ಇದರಲ್ಲಿ ನಮಗೆ ಉತ್ತಮ ಭವಿಷ್ಯವಿದೆ, ನೀರಿನ ಉಳಿತಾಯವಿದೆ, ಹಾಗೆ ಭೂಗರ್ಭಕ್ಕೆ ಕೂಡ ಇದೊಂದು ಒಳ್ಳೆಯ ಒಂದು ರೀತಿಯ ಒಂದು ನೀರಿನ ವ್ಯವಸ್ಥೆ ಅಂತೇಳಿ ನಾನು ಭಾವಿಸ್ತೇನೆ. ಮತ್ತೆ ಇದರ ಯೋಜನಾ ವೆಚ್ಚ ನಿಮಗೆ ಎಷ್ಟು ಅಂದಾಜು? ಯೋಜನಾ ವೆಚ್ಚ ಸುಮಾರು 2.5 ಲಕ್ಷ ರೂಪಾಯಿ ಮುಗಿದಿರಬಹುದು. ಇದರ ಗುಳಿ ಮಾಡಲಿಕ್ಕೆ, ಇದರ ಕೆರೆ ಮಾಡಲಿಕ್ಕೆ, ಹಾಗೆ ಇದರ ಸೀಟಿನ ಕತ್ತು 1.5 ಲಕ್ಷ ಈ ಸೀಟಿಗೆ ವೆಚ್ಚ ಆಗಿದೆ. ಇದನ್ನು ಬೆಂಗಳೂರಿಂದ ನಂತರ ಮಂಗಳೂರಿಂದ ಇಲ್ಲಿ ತನಕ ಪಿಕಪ್ಪಿನಲ್ಲಿ ತಂದು ಇಲ್ಲಿ ಜೋಡಣೆ ಮಾಡಲಾಗಿದೆ. ಇದರ ಯಾವುದೇ ಮಾಹಿತಿ ಬೇಕಿದ್ದಲ್ಲಿ ಶ್ರೀ ಸಾಯಿ ಕೃಪಾ ಟ್ರೇಡರ್ಸ್ ಬಾಯಾರು ಇದಕ್ಕೆ ನೀವು ಫೋನ್ ಹಾಯಿಸಿ ಕಾಲ್ ಮಾಡಿದಲ್ಲಿ ಇದನ್ನು ನಿಮಗೆ ಇದರ ವಿಶದೀಕರಣ ಸಿಗಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರ ಹೆಸರು ಮಾಣಿಪಾಡಿ ನಾರಾಯಣ ಭಟ್ ಅಂತ. ಇವರು ಸಾಯಿ ಕೃಪಾ ಟ್ರೇಡರ್ಸ್ನ ಮಾಲಕರು ಹಾಗೂ ಒಳ್ಳೆ ಅನುಭವಿ ಕೃಷಿಕರು. ಧನ್ಯವಾದಗಳು. ಮಣಿಪಾಡಿಯಲ್ಲಿ ಇವರ ಮನೆ. ಧನ್ಯವಾದಗಳು. ಏನಾದರೂ ನಿಮಗೆ ಮಾಹಿತಿ ಬೇಕಿದ್ದಲ್ಲಿ ಅವರನ್ನು ಸಂಪರ್ಕಿಸಬಹುದು. ಮೊಬೈಲ್ ನಂಬರು 9656205348. ಹೌದು. ಮತ್ತೆ ಈ ಶೀಟ್ಗಳನ್ನು ಕೂಡ ಅವರು ನಿಮಗೆ ಬೇಕಾದ ರೀತಿ ಬೆಂಗಳೂರಿಂದ ತರಿಸುವ ಬಿಲ್ಡಿಂಗ್ ಇದರ ಶೀಟನ್ನು ಸಣ್ಣ ಇದು ಶೀಟು ಚಿಕ್ಕದಾದರೆ ಇದನ್ನು ಹೆಚ್ಚಿಗೆ ಜಾಸ್ತಿ ಅಗಲ ಉದ್ದ ಮಾಡಬೇಕು ಅಂತಾದರೆ ಇದಕ್ಕೆ ಮೋಲ್ಡಿಂಗ್ ಅಂದರೆ ವೆಲ್ಡಿಂಗ್ ಮಾಡಿ ಬೇಕಾದ ರೀತಿಯಲ್ಲಿ ಇದನ್ನು ಸೈಜನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೌದು. ಅದು ಮೊಳೆಯಾರು ಇವರು ಬಂದು ಬಂದು ಬೆಂಗಳೂರಿಂದ ಅವರ ಕಂಪನಿಯ ತಂಡದವರು ಬರ್ತಾರೆ, ಬಂದು ಅದನ್ನು ಬೇಕಾದ ರೀತಿಯಲ್ಲಿ ಕಟ್ ಮಾಡಿ ಅಥವಾ ಜೋಡಣೆ ಮಾಡಿ ಕೊಡ್ತಾರೆ. ತುಂಬ ಧನ್ಯವಾದ. ಧನ್ಯವಾದಗಳು. ಥ್ಯಾಂಕ್ಸ್. ನಮಸ್ಕಾರ. ಹೆಚ್ಚಿನ ಹೊಸ ಕೃಷಿ ವಿಡಿಯೋಗಳಿಗಾಗಿ
ಕೃಷಿ ವಾಣಿಜ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.